ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾಗಿರುವುದು ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ. ಎಲ್ರಿಗೂ ನಮಸ್ಕಾರ. ಒಂದಷ್ಟು ದಿನಗಳಿಂದ ಡೈಲಿ ವ್ಲಾಗ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಕಾರಣ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಆಲ್ಮೋಸ್ಟ್ 1 ವೀಕು ನನಗೆ ಹುಷಾರಿಲ್ಲದೆ ನಾನು ಯಾವುದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ಒಂದಷ್ಟು ದಸರಾ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದೆ. ಎಷ್ಟೇ ಔಟ್ ಸೈಡ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅಷ್ಟೇ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ ರೀತಿ ಇರೋದೇ ಇಲ್ಲ. ಅದ್ರ ಜೊತೆಗೆ ನನ್ನ ಚಾನಲಲ್ಲಿ ಬೇರೆ ಎಲ್ಲ ವೀಡಿಯೋಸ್ಗಳಿಗಿಂತ ಡೈಲಿ ವ್ಲಾಗ್ಸ್ಗೆ ವ್ಯೂಸ್ ಜಾಸ್ತಿ ಬರೋದು. ಹಾಗಾಗಿ ಇವತ್ತು ನಾನು ಡೈಲಿ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ನನ್ನ ಡೈಲಿ ವ್ಲಾಗ್ ಇಷ್ಟಪಡೋರು ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ಏನಾದರೂ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸುಮಾರು ದಿವಸದಿಂದ ಒಂದು ಸೆಲ್ಫಿ ಸ್ಟಿಕ್ ತೊಗೊಳ್ಳೋಣ ಅಂತೇಳಿ ನೋಡ್ತಾಯಿದ್ದೋ. ಲಾಸ್ಟ್ ಟೈಮ್ ದಸರಾ ಲೈಟಿಂಗ್ಸ್ ನೋಡೋಕೆ ಹೋದಾಗ ಹೇಗಿದ್ರು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು. ಯಾಕಂದರೆ ನಾವು ಅಂಬಾರಿ ಬಸ್ಸಲ್ಲಿ ಹೋಗಿದ್ದಲ್ಲ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡೋದು ಅಷ್ಟು ಸೇಫ್ ಆಗಿರಲಿಲ್ಲ. ಹಾಗಾಗಿ ಅಲ್ಲೇ ಸಿಟ್ಟಿಲಿ ಒಂದು ಸೆಲ್ಫಿ ಸ್ಟಿಕ್ನ ತೊಗೊಂಡು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಬೇಸ್ ಎಲ್ಲ ತುಂಬಾ ಹೆವಿ ಇದೆ, ಮತ್ತು ಮೇಲ್ಗಡೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ, ಅದಕ್ಕೆ ನಾವು ರಿಂಗ್ ಲೈಟ್ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು ಅಥವಾ ಕ್ಯಾಮ್ರಾ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು. ಮನೇಲಿ ಹೇಗಿದ್ರು ಒಂದು ಸೆಲ್ಫಿ ಸ್ಟಿಕ್ ಇತ್ತು, ಸೆಲ್ಫಿ ಸ್ಟಿಕ್ ಅಲ್ಲ ಟ್ರೈಪ್ಯಾಡ್ ಇತ್ತು, ಅದರಲ್ಲಿ ರಿಂಗ್ ಲೈಟ್ ಎಲ್ಲ ಕೊಟ್ಟಿದ್ರು, ಅದನ್ನು ರಿಮೂವ್ ಮಾಡಿ ಬೇಕಾದ್ರೆ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ಜೊತೆಗೆ ನನಗೆ 2-in-1 ಬೇಕಾಗಿತ್ತು, ಮನೇಲಿ ಕುಕ್ಕಿಂಗ್ ವೀಡಿಯೋ ಮಾಡೋದಕ್ಕೊಂದು ಟ್ರೈಪ್ಯಾಡ್ ಬೇಕಾಗಿತ್ತು, ಪ್ಲಸ್ ಈ ಥರ ಔಟ್ ಸೈಡ್ ಏನಾದರೂ ಹೋದಾಗ ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡೋದಕ್ಕೆ ಬೇಕಾಗಿತ್ತು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಕುಕ್ಕಿಂಗ್ ವೀಡಿಯೋ ಎಲ್ಲನೂ ಕೂಡ ನಾನು ಈಸಿಯಾಗಿ ಮಾಡ್ಕೊಳ್ಬೋದು, ಪ್ಲಸ್ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಬೋದು, ಹಾಗಾಗಿ ಈಸಿಯಾಗೇ ನಾನು ಒಬ್ಳೇ ಕುಕ್ಕಿಂಗ್ ವೀಡಿಯೋಸ್ ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಬೋದು. ಇನ್ನು ಪ್ರೈಸ್ ವೈಸ್ ಬಂದು ಇದು ಎಷ್ಟಾಯಿತು ಆಯುಷ್? ಇದು ಪ್ರೈಸ್ ಬಂದು 850 ರುಪೀಸ್. ಹಾಂ, 850 ರುಪೀಸ್ ಆಯಿತು. ಮುಂಚೆ ಮನೇಲಿ ಇದ್ದು ತೊಗೊಂಡಿದ್ದು ನಾವು ಅಮೆಝಾನಲ್ಲಿ ಅಲ್ವಾ? ಅಮೆಝಾನಲ್ಲಿ ಅದೊಂದು 700 to 750 ರುಪೀಸ್ ಏನೋ ಆಗಿತ್ತು. ಬಟ್ ಅದು ಈ ಸೆಲ್ಫಿ ಸ್ಟಿಕ್ ಅಷ್ಟೇ ಹೆವಿ ಇಲ್ಲ, ಟ್ರೈಪ್ಯಾಡಾಗಿ ಯೂಸ್ ಮಾಡ್ಬೋದು, ಪ್ಲಸ್ ಅದರಲ್ಲಿ ರಿಂಗ್ ಲೈಟ್ ಇದೆ, ಹಾಗಾಗಿ ರಿಂಗ್ ಲೈಟ್ ಬೇಕಾದ್ರೆ ಇದಕ್ಕೂ ಹಾಕೋಬೋದು. ಇದು ಔಟ್ ಸೈಡು ಮತ್ತು ಮನೇಲಿ ಎರಡು ಕಡೆ ಯೂಸ್ ಮಾಡ್ಬೋದು, ಹಾಗಾಗಿ ಇದನ್ನು ನಾವು ಪರ್ಚೇಸ್ ಮಾಡಿದ್ದು. ಗಾಡಿ ತೆಗಿಯಕ್ ಎಷ್ಟು ಭಯ ಪಡ್ತಾ ಇದಾರೆ ಯಾರೋ. ಏ ನೋಡಿ ಯಾರ ಗಾಡಿ ಹೋಗ್ತಾ ಇದ್ದಾರೆ ಯಾರೋ. ಚೀಸ್ ಚೀಸ್ ಸೆ ಚೀಸ್. ಸೇಮ್ ಹಿಂಗೆ ಡಾಕ್ಟರ್ ಪ್ರಮಾಣದ್ದು ಹಿಂಗೋ ಹೋಗುತ್ತೆ. ಆ್ಯಕ್ಚುಲಿ ಬೇರೆ ದಿನ ಎಲ್ಲ ವೀಡಿಯೋ ಏನಾದ್ರು ಮಾಡಿಕೊಡು ಅಂತಂದರೆ ಆಯುಷ್ಗೆ ಫುಲ್ ನೈಸ್ ಮಾಡಬೇಕು, ನಾನು ಚೂರು ವೀಡಿಯೋ ಮಾಡಿಕೊಡಪ್ಪ ಹಾಗೆ ಹಿಂಗೆ ಅಂತ. ಅದು ಅವನು ಮೂಡ್ ಚೆನ್ನಾಗಿದ್ದರೆ ಖುಷಿ ಖುಷಿಯಾಗಿ ಮಾಡ್ತಾನೆ, ಇಲ್ಲಾಂದರೆ ಮುಖ ಎಲ್ಲ ಒಂಥರ ಮಾಡಿಕೊಂಡು ಏನೋ ಮಾಡಬೇಕಲ್ಲ ಅಂತ ಮಾಡ್ತಾ ಇರ್ತಾನೆ. ಬಟ್ ಇವತ್ತು ಆ ಸೆಲ್ಫಿ ಸ್ಟಿಕ್ ಇನ್ನೂ ಸ್ವಲ್ಪ ಹೊಸದಲ್ವಾ, ಆ ಖುಷಿಗೆ ಆ ಜೋಶ್ಗೆ ಬೆಳಗ್ಗೆಯಿಂದ ನಾನು ಕೇಳಿಲ್ಲ ಅಂದ್ರೂ ಕೂಡ ಫುಲ್ ನನ್ನ ಹಿಂದೆನೇ ಸುತ್ತತಾ ಇದ್ದೇನೆ ಆ ಸೆಲ್ಫಿ ಸ್ಟಿಕ್ ಇಟ್ಕೊಂಡು. ಆ ದೇವಸ್ಥಾನದಲ್ಲಂತೂ ಒಂದು 10 ನಿಮಿಷನೂ ಆ ದೇವ್ರ ಮುಂದೆ ಕೂತ್ಕೊಂಡಿದ್ದಾನೆ ಇಲ್ವೋ ಗೊತ್ತಿಲ್ಲ. ಕೂತ್ಕೊಂಡಿದ್ದೆ ಆಯುಷ್ ಕತೆ ಏನು ಕೂತ್ಕೊಂಡಿದ್ದೆ? ಫುಲ್ ನಾನು ಹಿಂದೆ ಸುತ್ತಾನೆ ಇದ್ದಪ್ಪ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಪ್ರದರ್ಶ ಧ್ಯಾನ ಮಾಡ್ತಾ ಇದ್ನಂತೆ, ನನಗಂತೂ ಗೊತ್ತಿಲ್ಲ. ಅಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ, ಅಲ್ಲೂ ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದಾನೆ. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ, ಅಲ್ಲೂ ಆ ಪುರೇತ್ರ ಎಲ್ಲರೂ ಕೂಡ ಇವನೇ ನೋಡ್ತಾ ಇದ್ದಾರೆ ಏನಿಂಗ್ ಸುತ್ತಾ ಇದ್ದಾನಲ್ಲ ಅಂತ. ಅಷ್ಟು ಮಟ್ಟಿಗೆ ಇವತ್ತು ಅದು ಒಂಚೂರು ಹಳೇದಾಗ ತನಕ ಅಷ್ಟೇ ಇದ್ದಲ್ಲ, ಅದನ್ನು ಇಟ್ಕೊಂಡೆ ಫುಲ್ ದೇವಸ್ಥಾನ ಫುಲ್ಲು ಸುತ್ತಿದ್ದ ನಾನಿಂದೆ. ನಾನು ಪ್ರತಿ ಶನಿವಾರನೂ ಕೂಡ ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬರ್ತೇನೆ. ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಹಾಗೆ ಆಫೀಸ್ಗೆ ಹೋಗ್ತೇನೆ. ಇವತ್ತು ಹೇಗೋ ಆಫೀಸ್ ರಜಾ ಇತ್ತಲ್ಲ, ಮನೇಲಿ ಕೆಲಸ ಎಲ್ಲ ಮುಗಿಸಿ ಬರೋಷ್ಟು ಲೇಟ್ ಆಗಿಬಿಟ್ಟಿತ್ತು, ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ಒಂದು ಕಡೆ ಮಾತ್ರ ಓಪನ್ ಇತ್ತು.
ಹಾಗೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವ್ರ ಪ್ರದಕ್ಷಿಣೆಲ್ಲ ಹಾಕಿ ಹೋದ್ವಿ. ಇದು ಬಂದು ಲಾಸ್ಟ್ ಸ್ಯಾಟರ್ಡೇ ವೀಡಿಯೋ, ವಿಜಯದಶಮಿ ಇತ್ತಲ್ಲ ಅವತ್ತಿನ ವೀಡಿಯೋ. ಆ್ಯಕ್ಚುಲಿ ನಮಗೆ ವಿಜಯದಶಮಿ ಮತ್ತು ಆಯುಧ ಪೂಜೆಗೆ ನಾನ್ ವೆಜ್ನ ಮಾಡ್ತೀವಿ. ನನಗಿನ್ನೂ ಜ್ವರ ಕಮ್ಮಿ ಆಗಿರಲಿಲ್ವಲ್ಲ, ಹಾಗಾಗಿ ಈ ಸಲ ಆಯುಧ ಪೂಜೆಗೆ ನಾನ್ ವೆಜ್ಜನ್ನು ಮಾಡಲಿಲ್ಲ. ಇನ್ನು ವಿಜಯದಶಮಿ ದಿನ ಸ್ಯಾಟರ್ಡೆ ಇತ್ತಲ್ಲ, ಸ್ಯಾಟರ್ಡೆ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಅವತ್ತೂ ಕೂಡ ಮಾಡಲಿಲ್ಲ. ತುಂಬಾ ಮಸಾಲೆ ಇದೆ, ಯಾರು ತಿನ್ನಲ್ಲ. ನೀವು ಜಾಸ್ತಿನೇ ಇದೆ, ಇವ್ರು ಒಂಥರ ಕಾಡ್ ಮನುಷ್ಯರು. ಆಯ್ತು, ಕಾಡ್ ಮನುಷ್ಯರ ಅಮ್ಮ ಏನಾಗಿರ್ತಾರೆ? ಕಾಡ್ ಮನುಷ್ಯ ಅಲ್ವಾ? ಇಲ್ಲ ಇಲ್ಲ, ಕಾಡ್ ಮನುಷ್ಯರ ಅಮ್ಮ ಏನಾಗುತ್ತೆ, ಕಾಡ್ ಮನುಷ್ಯ, ಅದು ನಿಜ ಅಲ್ಲ. ಎಲ್ಲ ಅನ್ಕೊಂಡಿದೆ ಆಯುಷ್ ಅಮ್ಮ, ಅದ್ರಲ್ಲೂ ಆಯುಷ್ ನೋಡಿ. ಒಂಚೂರು ಚೆನ್ನಾಗಿ ಕಾಣಿಸ್ತಲ್ಲ, ಈಗ ನನ್ ಚೆನ್ನಾಗಿ ಕಾಣಿಸ್ ಏನಾಗ್ಬೇಕು? ಏನಾಗ್ಬಾರ್ದಲ್ವ, ಅದಕ್ಕೆ ನಾನು ತೋರಿಸ್ತಲ್ಲ. ಆಕ್ಚುಲಿ ಜ್ಯೂಸ್ ಇಟ್ಕೊಂಡು ಇದಾಯ್ತು, ಗಂಟು ಬಂದು ನೋಡಿದಾಯ್ತು, ಮದ್ವೆ ಆಗಿದ್ದಾಯ್ತು. ಇಷ್ಟು ಉದ್ದ ಮಗ ತೋರಿಸ್ಬಿಡು, ನಿನ್ನ ಒಂದ್ಸರಿ ತೋರಿಸ್ಕೊ. ಈಗ ಜ್ಯೂಸ್ ಇಟ್ಕೊಂಡಿದ್ದಾಯ್ತು, ಆಯ್ತಾ, ಗಂಡ ಬಂದು ನೋಡಿದಾಯ್ತು, ಗಂಡ ಒಪ್ಕೊಂಡಿದ್ದಾಯ್ತು, ಮದ್ವೆನೂ ಆಯ್ತು. ಈ ತರ ಕೋತಿ ತರ ನೋಡಿದೆ, ಈ ತರ ಆಯ್ತು. ಇವಾಗ ಕೇಳ್ಕೊಳ್ಳಿ, ಇದು ಕೋತಿ ಅಂದ್ರೆ ಕೋತಿ ಅವರಮ್ಮ ಏನಾಗಿರ್ಬೇಕು? ನನ್ ಚೆನ್ನಾಗಂದ್ರೆ ನಾನ್ ತಾನೇ ಮಾತಾಡ್ಬೇಕು. ಫಸ್ಟ್ ಯಾರ ಹೆಸರು ಇರೋದಂತ ಕೇಳಿ, ಫಸ್ಟ್ ಆಯುಷ್ ಹೆಸರು ಬರೋದು, ಅದಕ್ಕೆ ಕೇಳಿಸ್ಕೋಬೇಕು ಫಸ್ಟ್. ಓಕೆನಾ, ಈಗ ನನ್ ಮಾತು ಕಂಪ್ಲೀಟ್ ಮಾಡ್ತೀನಿ. ಇಷ್ಟುದ್ದು ಮಗ ಇದು ಆಗಾಯ್ತು ನೋಡಿ, ನನ್ನ ನೈಟ್ಗಿಂತ ಇನ್ನು ಒಂದು ಇಂಚ್ ಕಡಿಮೆ. ಇಷ್ಟೆಲ್ಲ ಆದ್ಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ, ಈಗ ನಾನು ಚೆನ್ನಾಗಾಗಿ ಏನಾಗ್ಬೇಕಾಗಿತ್ತು? ನೀವ್ ಹೇಳಿ ಚೆನ್ನಾಗಿದ್ದೀನ ಇದು ಅಂತ. ಆಂಟಿ ಹತ್ರ ಮಾತ್ರ ಕಳ್ಸ್ಕೊಳ್ಳೋಣ ನೋಡಿ, ಆಂಟಿ ಅಂದ್ರೆ ಬೇಜಾರ್ ಮಾಡ್ಕೊಳ್ಳ. ಇಲ್ಲಪ್ಪ, ನಾನ್ ನಿಜ ನಾನು ಆಕ್ಚುಲಿ ಆಂಟಿ ಅಂತ ಅಂದ್ರೆ ನಾನು ಏನು ಬೇಜಾರ್ ಮಾಡ್ಕೊಳ್ಳಲ್ಲ. ಮಾತ್ರ ಈ ತರ ಹೇಳೋದು ಕೇಳಿ ಒಂದ್ ನಿಮಿಷ. ಆಕ್ಚುಲಿ ಆಯುಷ್ಗಿಂತ ಚಿಕ್ಕ ಮಕ್ಳೆಲ್ಲ ಅಕ್ಕ ಅಂತಾನೆ ಹೇಳೋದು. ನಾನು ಏನ್ ಮಾಡಿದ್ವಿ, ನಾನು ನೋಡಿದ್ರೆ ನಾನು ಹೆಂಗ ಕಾಣಿಸ್ತೀನಿ? ಯಾವ ಆಂಗಲ್ ಇಲ್ಲ. ದಿಸ್ ಇಸ್ ಟೂ ಮಚ್ ಆಯುಷ್, ಟೂ ಮಚ್, ತ್ರೀ ಮಚ್, ಆಲ್ ಇಸ್ ಮಚ್. ನೋಡಿದ್ರೆ ಹೆಂಗ ಕಾಣಿಸ್ತೀನಿ ಪಪ್ಪ? ಎಲ್ರು ಅಕ್ಕ ಅಕ್ಕ ಅಂತ ನಾನೇನ್ ಮಾಡ್ಲಿ? ಆಂಟಿ ಅಂತ ಹೇಳ್ಕೊಡಕ್ಕಾಗುತ್ತ? ಅವ್ರ ಆಂಟಿ ಅಂದ್ರೆ ಆಂಟಿ ಅಂದ್ರೆ ಅಕ್ಕ ಅಂದ್ರೆ ಅಕ್ಕ ಅಂದ್ರೆ ಅಲ್ವಾ? ನೀವೇಳಿ. ಆಯುಷ್ ಕೊಟ್ಟೆ ಕಿಚ್ಚು ಏನಿಗೆ ಗೊತ್ತಾ? ಯಾರು ನೋಡಿದ್ರು ಅಕ್ಕ, ಓ ನೀನ್ ಅಕ್ಕನಾ ಅಂತಾನೆ. ಅಜ್ಜಿ ಅನ್ಬೇಕಾಗತ್ತೆ. ಅದು ಒಳ್ಳೆ ಸೈಕ್ ಆಗಿರ್ತಲ್ಲ. ಹೌದು, ನಾನು ಆಂಟಿ ಇಷ್ಟು ದೊಡ್ಡ ಮಗ ಇದ್ಮೇಲೆ ನಾನು ಆಂಟಿ ಅನ್ಬೇಕಾಗುತ್ತಾ? ಆಂಟಿ ಹಂಗ ಇನ್ಮೇಲಿಂದ ಚಾನಲ್ ಚೇಂಜ್ ಆಗುತ್ತೆ ಹೆಸರು, ಪ್ರಿಯಾ ಆಂಟಿಸ್ ವ್ಲಾಗ್. ಆ್ಯಕ್ಚುಲಿ ಆಯುಧ ಪೂಜೆ ಅಂತೇಳಿದ್ರೆ ಸ್ಪೆಷಲಾಗಿ ಸ್ವಲ್ಪ ನಾನ್ ವೆಜ್ ಅಡುಗೆ ಏನಾದರೂ ಮಾಡಬೇಕು. ಈ ಸಲ ನಾನ್ ವೆಜ್ ಅಡುಗೆ ಎಲ್ಲ ಮಾಡೋದಕ್ಕಾಗಲಿಲ್ವಲ್ಲ, ಹಾಗಾಗಿ ವೆಜ್ಜಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತೇಳಿ ಇವತ್ತು ಅವ್ರಿಕಾಳು ಬಾತು ಮತ್ತು ಮಸಾಲೆ ವಡೆ ಹಾಗೆ ಸ್ವಲ್ಪ ಸಬ್ಬಕ್ಕಿ ಕೀರ್ನ ಮಾಡಿದ್ದೀನಿ. ಹಾಗೆ ಮನೇಲಿ ಸ್ವಲ್ಪ ಬೀನಿಸ್ ಕೂಡ ಇತ್ತು, ಎರಡು ಮೂರು ದಿವಸದಿಂದ ಅಡುಗೆ ಮಾಡಿರಲಿಲ್ವಲ್ಲ, ಬೀನಿಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಪಲ್ಯನ ಮಾಡಿದ್ದೀನಿ. ಆ್ಯಕ್ಚುಲಿ ತಿಂಡಿಗೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಮಾಡೋಷ್ಟರಲ್ಲಿ ತಿಂಡಿ ಹೋಗಿ ಮಧ್ಯಾಹ್ನದ ಊಟನೇ ಆಗಿಬಿಡ್ತು. ಇವತ್ತು ಆಲ್ರೆಡಿ ತುಂಬಾ ಹೊಟ್ಟೆ ಹಶುವಾಗಿತ್ತಲ್ಲ, ಹಾಗಾಗಿ ಊಟ ಮಾಡಿದ ತಕ್ಷಣವೇ ನಿದ್ದೆ ಬಂದುಬಿಡ್ತು.
ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹಾಗೆ ಎದ್ದು ದಸರಾ ಅಂತೂ ನೋಡೋದಕ್ಕಾಗಲಿಲ್ವಲ್ಲ ಈ ಸಲ, ಟಿ ವಿಲಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಜಂಬೂ ಸವಾರಿನ ನೋಡ್ತಾ ಇದ್ವಿ. ಇನ್ನು ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಎಲ್ಲಾದರೂ ಕೂಡ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.